ಆ ಬ್ರಾಹ್ಮಣನ ಉಪವಾಸದಿಂದ ನಾಶ ಆಗ್ತದೆ. ನಾವು ಸತ್ಕಾರ ಮಾಡಲಿಲ್ಲ ಅಂದರೆ ಅಂತಹ ಪುಣ್ಯಗಳೆಲ್ಲ ನಾಶ ಆಗ್ತದೆ ಅಂತ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಇದೆಲ್ಲ ತಿಳಿದಂತಹ ಯಮ ಅವನಿಗೆ ಸತ್ಕಾರ ಮಾಡ್ತಾನೆ. ಸತ್ಕಾರ ಮಾಡಿ ಆ ಏನು ಇವನಿಗೆ ಶಾಪ ಕೊಡಬೇಕೆಂಬಂತಹ ಉದ್ದೇಶದಿಂದ ನಚಿಕೇತ ಉಪವಾಸ ಮಾಡಿದ್ನು ಅಲ್ಲ, ಅವನಿಗೆ ಆ ಉದ್ದೇಶವೂ ಇಲ್ಲ. ಯಾಕಂದರೆ ಶ್ಯಾಮಲಾದೇವಿಯಿಂದ ಅತಿಥಿ ಸತ್ಕಾರ ಸ್ವೀಕಾರ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಹೆಣ್ಣು ಎಂಬಂತಹ ದೃಷ್ಟಿಯಿಂದ, ಮನೆಯಲ್ಲಿ ಯಜಮಾನ ಇಲ್ಲ, ಅವರಿಂದ ಯಜಮಾನ ಇಲ್ಲದಿದ್ದರ ಕಾರಣ ಆ ಹೆಣ್ಣು ಮಗಳಿಂದ ಅತಿಥಿ ಸತ್ಕಾರ ಸ್ವೀಕಾರ ಮಾಡಬಾರದು ಅಂತವೋ ಹಾಗೆ ಅಲ್ಲ. ಯಾಕೆಂದರೆ ಯಮ ಬರುವಾಗ ಇವನು ಚೆನ್ನಾಗಿ ಭೋಜನ ಮಾಡಿ ಕೂತ್ಕೊಂಡು ಹಾ ಹೂ ಅಂದ್ಕೊಂಡು ಕೂತಿದ್ರೆ ಯಮನಿಗೆ ಇವನ ಮೇಲೆ ಅಷ್ಟೊಂದು ಆಧಾರ ಬರುವುದಿಲ್ಲ. ಉಪವಾಸ ಕೂತಿದ್ದಾನೆ ಒಬ್ಬ ಬ್ರಾಹ್ಮಣ ಅಂತಾದರೆ ಇವನೇ ಯಮನಿಗೆ ನಚಿಕೇತನ ಮೇಲೆ ಆಧಾರ ಆತಿಥ್ಯ ಬರುತ್ತದೆ. ಅವನನ್ನು ಪ್ರೀತಿಗೊಳಿಸಬೇಕು. ಯಮದೇವರನ್ನು ಪ್ರೀತಿಗೊಳಿಸಿದರೆ ಇವನ ಇಷ್ಟಾರ್ಥ, ಇವನಿಗೇನು ಜ್ಞಾನ ಬೇಕು ಆ ಜ್ಞಾನ ದೊರಕುತ್ತದೆ ಎಂಬಂತ ಉದ್ದೇಶದಿಂದ ನಚಿಕೇತ ಉಪವಾಸ ಕೂತಿದ್ದ. ಸರಿ, ನೀನು ಉಪವಾಸ ಕೂತು ನಿನಗೆ ಏನು ದೊರಕಬೇಕು, ನಿನ್ನ ಅಭಿಲಾಷೆ ಏನು, ವರವನ್ನು ಕೇಳು ಅಂತ ಆ ಯಮದೇವರು ನಚಿಕೇತನಲ್ಲಿ ಹೇಳ್ತಾರೆ. ನಚಿಕೇತನ ಮನಸ್ಸಿನ ಅಭಿಲಾಷೆಯು ಅದೇ, ನಿನಗೆ ಮೂರು ವರ ಕೊಡ್ತೇನೆ ಅಂತ ಹೇಳ್ತಾರೆ. ಏನದು, ಏನು ವರ ಬೇಕು, ನೀನೇ ಬೇಡು ಅಂತ ಯಮದೇವರು ನಚಿಕೇತನಿಗೆ ಹೇಳ್ತಾರೆ. ನಚಿಕೇತನಿಗೆ ತಂದೆ ಶಾಪ ಕೋಪ ಬಂದಿದೆ, ತಂದೆಗೆ ಶಾಪ ಕೊಟ್ಟು ಆ ಯಮಪುರಿಗೆ ಕಳಿಸಿದ್ದಾರೆ. ಮೊದಲನೇ ವರ ಏನು ಅಂತಂದರೆ, ನನ್ನ ಆ ಗೌತಮ ಗೋತ್ರದಲ್ಲಿ ಜನಿಸಿರತಕ್ಕಂತಹ ಉದ್ದಾಲಕ, ತಂದೆ ಆದಂತಹ ಉದ್ದಾಲಕನ ಕೋಪ, ಅವನಿಗೇನು ಕೋಪ ಬಂದಿದೆ ಅದು ಶಾಂತ ರೀತಿಯಲ್ಲಿ, ಅವನು ಶಾಂತ ಸ್ವಭಾವವುಳ್ಳವನಾಗಬೇಕು. ಇನ್ನು ನಾನು ಇಲ್ಲಿಂದ ಯಮಪಟ್ಟಣದಿಂದ ನಿನ್ನಿಂದ ಏನು ಜ್ಞಾನಗಳನ್ನೆಲ್ಲ ಪಡೆದು ಮತ್ತೆ ಆ ನಮ್ಮ ಊರನ್ನು ಸೇರುತ್ತೇನೆ, ಆಗ ನನ್ನ ಶಾಂತ ಚಿತ್ತದಿಂದ ಸ್ವಾಗತ ಮಾಡಬೇಕು. ಇದು ನಾನು ಕೇಳ್ತಕ್ಕಂತಹ ಮೂರು ವರಗಳಲ್ಲಿ ಮೊದಲನೇ ಆದಂತಹ ವರ ಅಂತ ಹೇಳ್ತಾನೆ. ಸರಿ, ನಿನ್ನ ಆ ಮೊದಲನೇ ವರವನ್ನು ಈಡೇರಿಸ್ತೇನೆ, ತಥಾಸ್ತು ಅಂತ ಹೇಳ್ತಾನೆ ಯಮದೇವ. ಆಯಿತು, ಇನ್ನೂ ಎರಡು ವರ ಇದೆ, ಅದರಲ್ಲಿ ನನಗೆ ಈ ಸ್ವರ್ಗ ಪ್ರಾಪ್ತಿಯಾಗಬೇಕು ಎಂಬಂತಹ ಉದ್ದೇಶದಲ್ಲಿ ಯಾಗಗಳು, ಜ್ಯೋತಿಷ್ಠೋಮಾದಿ ಯಾಗಗಳನ್ನು ಮಾಡ್ತಾರೆ. ಯಾವ ಪ್ರತೀಕದಲ್ಲಿ ಅಂದರೆ ಅಗ್ನಿ ಪ್ರತೀಕದಲ್ಲಿ ಆ ದೇವರನ್ನು ವಿಶೇಷವಾಗಿ ಆಚರಣೆಯೋ ಚಿಂತನೆಯೋ ಮಾಡ್ತಾರೆ. ಆಗ ಆ ಅಗ್ನಿಯ ಮಧ್ಯದಲ್ಲಿರ್ತಕ್ಕಂತಹ ಅಗ್ನಿಸ್ಥನಾದಂತಹ ವಿಷ್ಣುವಿನ ಆ ಒಂದು ಏನು ಸ್ವರೂಪ ಇದೆ ಅದನ್ನು ತಿಳಿಸಬೇಕು ಅಂತ ಹೇಳ್ತಾನೆ. ಸರಿ, ಅಗ್ನಿಸ್ಥನಾದಂತಹ ವಿಷ್ಣುವಿನ ಸ್ವರೂಪವನ್ನು ಬಹುವಿಧವಾಗಿ ಅಂದರೆ ಸಮಸ್ತ ಲೋಕಗಳಿಗೆ ಆಧಾರಭೂತನಾದಂತಹ ವಿಷ್ಣುವನ್ನು ನೀನು ತಿಳಿದಿದ್ದಿ. ಯಾಕಂದರೆ ಸ್ವರ್ಗಲೋಕಕ್ಕೆ ಕಾರಣ ಭಗವಂತ, ವಿಷ್ಣು ಲೋಕಕ್ಕೆ ಕಾರಣ, ಈ ಎರಡು ಲೋಕಕ್ಕೆ ಆಧಾರಭೂತನಾಗಿ ಆ ಲೋಕವನ್ನು ಸೃಷ್ಟಿಸತಕ್ಕಂತಹ ವಿಷ್ಣುವನ್ನು ನೀನು ಚೆನ್ನಾಗಿ ತಿಳಿದಿದ್ದಿ ಅಂತ ನಚಿಕೇತ ಹೇಳ್ತಾನೆ. ಅಂತಹ ಏನು ಯಮದೇವ ಸ್ವರ್ಗಲೋಕವನ್ನು ಹಾಗೂ ವಿಷ್ಣು ಲೋಕವನ್ನು ಅದಕ್ಕೆ ಕಾರಣನಾದಂತಹ ಭಗವಂತನ ಸ್ವರೂಪವನ್ನು ನೀನು ಚೆನ್ನಾಗಿ ತಿಳಿದಿದ್ದಿ, ಆದ್ದರಿಂದ ಅವನ ಸ್ವರೂಪವನ್ನು ನನಗೆ ತಿಳಿಸಬೇಕು ಅಂತ ನಚಿಕೇತ ಕೇಳ್ತಾನೆ. ಆದ್ದರಿಂದ ಅಂತಹ ಭಗವಂತನ ಸ್ವರೂಪವನ್ನು ತಿಳಿದಂತಹ ಯಮದೇವ ನಚಿಕೇತನಿಗೆ ಆ ಸಮಸ್ತ ಲೋಕಕ್ಕೆ ಆಧಾರಭೂತನಾದಂತಹ ಭಗವಂತನ ಸ್ವರೂಪವನ್ನು ತಿಳಿಸ್ತಾನೆ. ಅನಂತರದಲ್ಲಿ ಆ ಇಟ್ಟಿಗೆಗಳು ಯಜ್ಞಕ್ಕೆ ಇಷ್ಟಕಾಹ ಅಂದರೆ ಯಜ್ಞಕ್ಕೆ ಕುಂಡ ಏನು ರಚನೆ ಮಾಡಿದ್ದಾರೆ ಅಲ್ಲಿರ್ತಕ್ಕಂತಹ ಇಟ್ಟಿಗೆಗಳಲ್ಲಿ ಏನೇನು ಭಗವದ್ ರೂಪಗಳುಂಟು ಅದನ್ನೆಲ್ಲ ತಿಳಿಸ್ತಾನೆ. ಎಷ್ಟು ಆ ಇಟ್ಟಿಗೆಗಳು, 360 ಇಟ್ಟಿಗೆಗಳು, ಅದರಲ್ಲಿ
ಭಗವಂತನ ರೂಪಗಳಿವೆ ಅಂತ ತಿಳಿಸ್ತಾನೆ. ಆ ರೂಪ ಆ ಭಗವಂತನ ರೂಪಗಳನ್ನು ತಿಳಿದಾಗ ಕರ್ಮ ಬಂಧ ಏನಿರ್ತದೆ ನಮಗೆ, ಆ ಕರ್ಮ ಬಂಧ ನಾಶ ಆಗ್ತದೆ, ಅದರಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ. ತದನಂತರದಲ್ಲಿ ಮನ್ವಂತರ ಕಾಲ, ಒಂದು ಮನ್ವಂತರ ಕಾಲ ಆ ಸ್ವರ್ಗಲೋಕದಲ್ಲಿದ್ದು ಅನಂತರ ನಿನಗೆ ಆ ಅಗ್ನಿಸ್ಥನಾದಂತಹ ವಿಷ್ಣುವಿನ ಲೋಕವನ್ನು ಹೊಂದಲಿಕ್ಕೆ ಆಗ್ತದೆ ಅಂತ ಏನು ಆ ಇಟ್ಟಿಗೆಗಳಿರ್ತಕ್ಕಂತಹ ರೂಪಗಳು 360 ರೂಪಗಳನ್ನು ತಿಳಿಯಬೇಕು, ವಿಷ್ಣುವಿನ ರೂಪಗಳನ್ನು ತಿಳಿಯಬೇಕು ಅಂತ ಆ ವಿಷಯವನ್ನು ತಿಳಿಸ್ತಾನೆ. ಇದರಲ್ಲಿ ಆಚಾರ್ಯ ಭಾಷ್ಯ ಬರೆಯುವಾಗ ಐತರೆಯ ಭಾಷ್ಯದಲ್ಲಿ ಆ ಇಟ್ಟಿಗೆಗಳಲ್ಲಿ 1080 ರೂಪಗಳಿವೆ ಅಂತ ಐತರೆಯ ಭಾಷ್ಯದಲ್ಲಿ ತಿಳಿಸ್ತಾರೆ. ಆದರೆ ಇಲ್ಲಿ 360 ರೂಪಗಳು ಇದೆ ಅಂತ ಹೇಳ್ತಾರೆ. ಪರಸ್ಪರ ವಿರೋಧ ಕಾಣುವುದಿಲ್ವಾ? 360ರಲ್ಲಿ 1080 ರೂಪಗಳಲ್ಲಿ ಅಲ್ಲಿ ವಿವರ ವೇದೇಶಿಯರು 1080 ರೂಪಗಳು ಕೌಂಟರವ್ಯ ಋಷಿಗಳ ಮತವನ್ನು ಅನುಸರಿಸಿ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಇನ್ನೊಬ್ಬ ಋಷಿಯ ಮತವನ್ನು ಅನುಸರಿಸಿ 360 ರೂಪಗಳು. ಅಲ್ಲಿ ಪ್ರತಿಯೊಂದು ಇಟ್ಟಿಗೆಯಲ್ಲಿಯೂ 1080 ವಿಷ್ಣುವಿನ ರೂಪಗಳು ಉಂಟು ಅಂತ ತಿಳಿಸ್ತಾರೆ. ಅದರಿಂದ ಮತ ಋಷಿಗಳ ಮತಭೇದದಿಂದ ಆ ಇದು ಹೊಂದುತ್ತದೆ, ಕೂಡುತ್ತದೆ ಅಂತ ತಿಳಿಸ್ತಾರೆ. ನಾವು ಲೌಕಿಕದಲ್ಲಿ ಇಟ್ಟಿಗೆಗಳನ್ನು ನೋಡುವಾಗ ಅದರಲ್ಲಿ ಏನು ನಮಗೆ ರೂಪ ಹಾಗೆ ರೂಪಗಳನ್ನು ಅಲ್ಲಿರ್ತಕ್ಕಂತಹ ರೂಪಗಳನ್ನು ತಿಳಿಯಬೇಕು ಅಂತ ಹೇಳ್ತಾರೆ. ನಮಗೆ ವಿದ್ಯಾರ್ಥಿಗಳೆಲ್ಲ ಈ ಲೌಕಿಕ ವಿದ್ಯಾರ್ಥಿಗಳು ಇಟ್ಟಿಗೆಗಳನ್ನು ನೋಡಿ ಅದರಲ್ಲಿ ನೀನು ದೇವತೆಗಳನ್ನು ಅನುಸಂಧಾನ ಮಾಡುವಂತೇನು ಹೇಳಿದರೆ ಏನಿದೆ ಇಟ್ಟಿಗೆಯಲ್ಲಿ ರೂಪಗಳು ಏನಿಲ್ಲ, ಬರೀ ಮಣ್ಣಿದೆ ಕಾಣಿಸೋಲ್ಲ, ಏನು ರೂಪ ಇದೆ ಅಂತ ತಮಾಷೆ ಮಾಡಬಹುದು. ಆಧ್ಯಾತ್ಮಿಕ ವಿದ್ಯೆಯನ್ನು ಓದಿದಂತಹ ವಿದ್ಯಾರ್ಥಿಗಳು ಹೇಳಿದರೆ ನಗುತ್ತಾರೆ. ಆದರೆ ಅವರಿಗೆ ಆ ಏನು ಜಾಹೀರಾತಿನಲ್ಲೆಲ್ಲ ದುರ್ಬೀನ್ ಇಟ್ಟು ತೋರಿಸಿದರೆ ಅದರಲ್ಲಿ ಕೀಟಾಣುಗಳು ತುಂಬ ಕಾಣುತ್ತದೆ. ಅಂತಹ ಕೀಟಾಣುಗಳನ್ನು ಅವರು ಅಷ್ಟು ಕಾಣುವಾಗ ದೇವತೆಗಳ ರೂಪ ದೇವರ ರೂಪ ಕಾಣುವುದಿಲ್ಲ ಎಂದರೆ ವಿಸ್ಮಯ. ಅವರಿಗೆ ಅಂತಹ ಜ್ಞಾನ ಇಲ್ಲ, ಅದನ್ನು ನಾವು ಏನು ಹೇಳಲಿಕ್ಕಾಗುವುದಿಲ್ಲ. ಅವರು ಅದನ್ನು ಒಪ್ತಾರೆ, ಇದನ್ನು ಒಪ್ಪುವುದಿಲ್ಲ. ಆ ಒಂದು ವಿಷಯ ಅವರಿಗೆ ತಿಳಿಯುವುದಿಲ್ಲ ಎಂಬಂತಹ ವಿಷಯವನ್ನೇ ನಾವು ಇಲ್ಲಿ ಗ್ರಹಣ ಮಾಡಬೇಕು. ಯಾಕಂದರೆ ಆ ಭಗವಂತನ ಸ್ವರೂಪ ಇಟ್ಟಿಗೆಗಳಲ್ಲಿ ಅಷ್ಟು ಉಂಟು, ಅದನ್ನು ತಿಳಿದರೆ ನಮಗೆ ಕರ್ಮ ಬಂಧ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಇಷ್ಟು ವಿಷಯವನ್ನು ಆ ನಚಿಕೇತನಿಗೆ ಯಮದೇವರು ಹೇಳ್ತಾರೆ. ಇದನ್ನು ತಕ್ಷಣದಲ್ಲಿ ಏನು ಯಮದೇವರು ಉಪದೇಶ ಕೊಟ್ಟ ನಂತರದಲ್ಲಿ ಅದನ್ನು ಯಥಾವತ್ತಾಗಿ ಅನುವಾದ ಮಾಡ್ತಾನೆ. ಖುಷಿಯಾಯಿತು ಯಮದೇವರಿಗೆ, ನಿನಗೆ ನನಗೆ ನೀನು ಏನು ಅನುವಾದ ಮಾಡಿದ್ದಿ, ಸಂತೋಷಗೊಂಡಿದ್ದೇನೆ. ನಿನ್ನ ಹೆಸರಿನಲ್ಲಿ ಆ ನಾಚಿಕೇತ ಅಗ್ನಿ ಎಂಬಂತಹ ಹೆಸರಿನಲ್ಲಿ ಒಂದು ಅಗ್ನಿ ಪ್ರಸಿದ್ಧ ಆಗಲಿ ಅಂತ ವರವನ್ನು ಕೊಡ್ತಾರೆ. ಆಯಿತು, ಇನ್ನು ಮೂರನೇ ವರ. ಏನು ಸಂದೇಹ ಅಂದರೆ ನಚಿಕೇತನಿಗೆ ಮುಕ್ತಿಯಲ್ಲಿ ಸಂಸಾರದಲ್ಲಿ ಹೇಗೋ ಭಗವಂತ ನಿಯಾಮಕ, ನಮ್ಮಿಂತ ಹೆಚ್ಚಿಗೆ ಶಕ್ತಿ ಇದ್ದಾನೆ, ನಮ್ಮಲ್ಲಿ ಆ ಏನು ವಿಷಯಾದಿ ಪದಾರ್ಥಗಳನ್ನು ತೋರಿಸಿ ಅದನ್ನು ಅನುಭವಿಸುವಂತೆ ಮಾಡುತ್ತಾನೆ, ನಮಗೆ ನಿಯಾಮಕನಾಗಿದ್ದಾನೆ ಅಂತ ಒಪ್ಪುತ್ತಾರೆ. ಮುಕ್ತಿಯಲ್ಲಿ ಅವನೇ ನಿಯಾಮಕ ಎಂಬಂತಹ ಏನು ಹೇಳ್ತಾರೆ ಅದರಲ್ಲಿ ಸಂದೇಹ ಅವನಿಗೆ. ಅದರ ವಿಚಾರವಾಗಿ ಅವನ ಸ್ವರೂಪ ಅಲ್ಲಿ ನಿಯಾಮಕ ಹೇಗೆ ಇದನ್ನು ಮೂರನೇ ವರವಾಗಿ ತಿಳಿಸುವಂತ ಕೇಳ್ತಾನೆ. ಮುಕ್ತಿಯಲ್ಲಿ ನಿಯಾಮಕ ಹೇಗೆ ಅಂದರೆ ಆ ಮುಕ್ತ ಜೀವರು ಸಹ ಇಲ್ಲಿರ್ತಕ್ಕಂಥ ಸಂಸಾರದಲ್ಲಿರ್ತಕ್ಕಂಥ ಜೀವರಿಗೆ ಗೋಚರ ಆಗುವುದಿಲ್ಲ. ಶಾಸ್ತ್ರದಿಂದ ಮಾತ್ರ ಅವರನ್ನು ಅಲ್ಲಿರ್ತಕ್ಕಂತಹ ಜೀವಿಗಳನ್ನು ತಿಳಿದುಕೊಳ್ಳಿಕ್ಕಾಗ್ತದೆ. ಅದರಿಂದ ಏನು ಗಹ್ವರೇಷ್ಟಂ, ಆ ಮುಕ್ತ ಜೀವರನ್ನು ನಿಯಾಮಕ ನಿಯಮನೆ ಮಾಡುವುದರಿಂದಲೇ ಆ ಭಗವಂತನಿಗೆ ಗಹ್ವರೇಷ್ಟ ಅಂತ ಹೆಸರು ಬಂದಿದೆ. ಇನ್ನು ನಿಯಮನೆ ಮಾಡ್ತಾನೆ ಅನ್ನುವ ದೃಷ್ಟಿಯಿಂದ ಏನು ಹೇಳ್ತಾರೆ ಅಂದರೆ ಆ ಭಗವಂತನಿಗೆ ನಿಯಮನ ಮಾಡುವ ಸರ್ವ ಸಾಮರ್ಥ್ಯ ಉಂಟು, ಶಕ್ತಿ ಉಂಟು. ಇದನ್ನು ತಿಳಿಸಲಿಕ್ಕೆ ನಾನಾ ವಿಧವಾಗಿ ಆ
ನಚಿಕೇತನಿಗೆ ಉಪದೇಶ ಕೊಡ್ತಾನೆ. ಇಂದ್ರಿಯ ನಿಗ್ರಹಾದಿಗಳನ್ನು ನಮ್ಮ ಶರೀರದಲ್ಲಿ ಹೇಗೆ ಮಾಡಬೇಕು, ಅದರಿಂದ ಭಗವಂತನನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ ಎಂಬಂತಹ ವಿಚಾರವನ್ನು ತಿಳಿಸ್ತಾನೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ನಮ್ಮ ಶರೀರ ಏನುಂಟು ಇದನ್ನೇ ಒಂದು ರಥವನ್ನಾಗಿ ನಾವು ತಿಳಿದುಕೊಳ್ಳಬೇಕು. ಆ ರಥದಲ್ಲಿ ಯಾರು ಸಾರಥಿ ಅಂದರೆ ಮನಸ್ಸು, ಬುದ್ಧಿ ಹಾಗೂ ಇಂದ್ರಿಯಗಳು, ಇವುಗಳನ್ನು ಕ್ರಮ ಪ್ರಕಾರವಾಗಿ ಬುದ್ಧಿ ಸಾರಥಿಯಾಗಿ ನಮ್ಮನ್ನು ನಿಯಮನೆ ಮಾಡ್ತದೆ. ಆ ಬುದ್ಧಿ ನಮ್ಮಲ್ಲಿ ಸರಿಯಾಗಿ ಇಲ್ಲ ಅಂತಾದರೆ ನಮ್ಮ ಆ ಮನಸ್ಸು ಎಲ್ಲ ಕಡೆ ವಿಷಯ ಪದಾರ್ಥಗಳ ಕಡೆ ಹೋಗ್ತದೆ, ವಿಚಲಿತವಾಗ್ತದೆ. ಆದ್ದರಿಂದ ಬುದ್ಧಿ ನಮಗೆ ವಿಶೇಷವಾಗಿ ಬೇಕು, ಸಾಕ್ಷಿ. ಇನ್ನು ಆ ಬುದ್ಧಿಗೆ ಶರೀರಕ್ಕೆ ವಿಷಯ ಪದಾರ್ಥಗಳು ಸಿಕ್ಕಿದಾಗ ಚಂಚಲವಾಗ್ತವೆ, ಆಚೆ ಈಚೆ ಅಂದರೆ ಭಗವಂತನನ್ನು ತಿಳಿಲಿಕ್ಕೆ ಉತ್ಸುಕವಾಗುವುದಿಲ್ಲ. ಲೌಕಿಕದಲ್ಲಿ ನಮ್ಮ ಈ ಸುಖಭೋಗಾದಿಗಳಲ್ಲಿ ಅದು ತಿರುಗಾಡ್ತಾ ಇರ್ತದೆ. ಭಗವಂತ ಯಾರು ಊಟ ತಿಂಡಿ ನಿದ್ರೆ ಇದರಲ್ಲಿಯೇ ಜೀವನವನ್ನು ಕಳೆದಿರ್ತಾರೆ ಅವರಿಗೆ ಭಗವಂತನ ಕಡೆ ಹೋಗಲಿಕ್ಕೆ ಮನಸ್ಸೇ ಬರುವುದಿಲ್ಲ ತಿರುಗಾಡಲಿಕ್ಕೆ. ಅಂದರೆ ಭಗವಂತನ ವಿಚಾರ ಶಾಸ್ತ್ರಗಳಲ್ಲೆಲ್ಲ ಏನು ವಿಚಾರ ತಿಳಿದುಕೊಳ್ಬೇಕು ಅದರಲ್ಲಿ ಅವರ ಮನಸ್ಸು ಹೋಗುವುದೇ ಇಲ್ಲ. ಆದ್ದರಿಂದ ಆ ಬುದ್ಧಿ ಎಂಬಂತಹದ್ದು ನಮ್ಮ ಶರೀರದಲ್ಲಿ ಇಲ್ಲದಿದ್ದರೆ ರಥಿಕ ಹೇಗೆ ಸಾರಥಿ ಇಲ್ಲದೆ ರಥ ಓಡಿಸಿದರೆ ಕುದುರೆಗಳು ಆಚೆ ಈಚೆ ಹೋಗ್ತಾವೋ ಹಾಗೆ ನಮ್ಮ ಸಾರಥಿ ರೂಪ ಸ್ಥಾನದಲ್ಲಿರ್ತಕ್ಕಂತಹ ಬುದ್ಧಿ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಇನ್ನು ದೇವತಾ ತಾರತಮ್ಯವನ್ನು ತಿಳಿಸ್ತಾರೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷ ಪರಃ ಪುರುಷಾನ್ನ ಪರಂಕಿಂಚಿತ್ ಸಾಕಾಷ್ಟಾ ಸಾ ಪರಾಗತಿ. ದೇವತಾ ತಾರತಮ್ಯ ಜ್ಞಾನದಿಂದ ವಿಶೇಷವಾಗಿ ಮೋಕ್ಷದಲ್ಲಿ ಸುಖ ಆನಂದ ದೊರಕುತ್ತದೆ ಅಂತ ಹೇಳ್ತಾರೆ. ಇಂದ್ರಿಯಾಭಿಮಾನಿ ದೇವತೆಗಳು ಯಾರು? ಇಂದ್ರ, ಕುಬೇರ, ಸೂರ್ಯ, ವರುಣ, ಅಶ್ವಿನಿ ದೇವತೆಗಳು ಇವರೆಲ್ಲ ಏನಿದ್ದಾರೆ, ಇವರು ಇಂದ್ರಿಯಾಭಿಮಾನಿ ದೇವತೆಗಳು. ಇವರಿಗಿಂತ ಶ್ರೇಷ್ಠರಾದವರು ಅರ್ಥಾಭಿಮಾನಿ ದೇವತೆಗಳು, ವಿಷಯ ಸುಖಕ್ಕೆ ವಿಷಯಗಳಿಗೆಲ್ಲ ಅಭಿಮಾನಿ ದೇವತೆಗಳು. ಸೋಪರ್ಣಿ, ವಾರುಣಿ, ಪಾರ್ವತೀ ದೇವಿಯರು ಈ ಅರ್ಥಾಭಿಮಾನಿ ವಿಷಯ ಪದಾರ್ಥಗಳಿಗೆ ಅಭಿಮಾನಿ ದೇವತೆಗಳು. ಇವರಿಗಿಂತ ಶ್ರೇಷ್ಠರಾದವರು ಮನೋಭಿಮಾನಿಗಳಾದಂತಹ ರುದ್ರ, ಗರುಡ ಮತ್ತು ಶೇಷದೇವರು. ಇವರು ಆ ವಿಷಯ ಅಭಿಮಾನಿ ದೇವತೆಗಳಿಂದ ನಂತರದ ಸ್ಥಾನದಲ್ಲಿ ಶ್ರೇಷ್ಠತೆಯನ್ನು ಹೊಂದಿದ್ದಾರೆ. ಈ ಮನೋಭಿಮಾನಿ ದೇವತೆಗಳಿಗಿಂತ ಮಹತ್ತತ್ವಾಭಿಮಾನಿ ದೇವತೆಗಳಾದಂತಹ ಚತುರ್ಮುಖ ಬ್ರಹ್ಮದೇವರು ಹಾಗೂ ವಾಯುದೇವರು ಅವರಿಗಿಂತ ಎತ್ತರ ಸ್ಥಾನದಲ್ಲಿದ್ದಾರೆ. ಅವರಿಗಿಂತ ಎತ್ತರ ಸ್ಥಾನದಲ್ಲಿ ನಂತರದ ಒಂದು ಕಕ್ಷೆಯಲ್ಲಿ ಬುದ್ಧಿಭಿಮಾನಿ ದೇವತೆ ಅಂತ ಸರಸ್ವತಿ, ನಂತರದಲ್ಲಿ ಚತುರ್ಮುಖ ಬ್ರಹ್ಮದೇವರು ಹಾಗೂ ವಾಯುದೇವರಿದ್ದಾರೆ. ಈ ಚತುರ್ಮುಖ ಬ್ರಹ್ಮದೇವರು ಮತ್ತು ವಾಯುದೇವರ ನಂತರದ ಸ್ಥಾನದಲ್ಲಿ ಲಕ್ಷ್ಮೀದೇವಿ ಆ ಅನಂತರ ಸ್ಥಾನದಲ್ಲಿ ಆ ತಾರತಮ್ಯದಲ್ಲಿ ಇದ್ದಾಳೆ. ಇವರೆಲ್ಲರಿಗಿಂತ ಪರಾಕಾಷ್ಠೆಯಲ್ಲಿ ಸರ್ವಶ್ರೇಷ್ಠನಾಗಿ ಆ ಪರಮಾತ್ಮ ಇದ್ದಾನೆ. ಈ ರೀತಿಯಾಗಿ ಆ ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನವನ್ನು ತಿಳಿಸ್ತಾನೆ. ಅಂದರೆ ಮುಕ್ತಿಯಲ್ಲಿ ಈ ಇಂತಹ ಜ್ಞಾನ ಇದ್ದಾಗ ಆ ಜೀವರನ್ನು ನಿಯಮನೆ ಮಾಡ್ತಾನೆ. ಇವರೆಲ್ಲರಿಗಿಂತ ಶ್ರೇಷ್ಠ ಅಂತಾದ ಮೇಲೆ ಜೀವನನ್ನು ನಿಯಮನೆ ಮಾಡ್ತಾನೆ ಎಂಬುದನ್ನು ಪ್ರತ್ಯೇಕ ಹೇಳಬೇಕಾಗಿಲ್ಲ.
ಅವನಿಗಿಂತ ಶ್ರೇಷ್ಠ ಯಾರಾದರೂ ಇದ್ದಾರೆಂದರೆ ಸಾಕಾಷ್ಟ ಸಾ ಪರಾಗತಿ, ಅವರಿಗಿಂತ ಅವನ ಒಂದು ಸೀಮೆಯನ್ನು ಮೀರ್ತಕ್ಕಂತಹ ಇನ್ನೊಬ್ಬ ವ್ಯಕ್ತಿ ಇಲ್ಲ. ಅದರಿಂದ ಅವನೇ ಶ್ರೇಷ್ಠ, ಅವನೇ ಮುಕ್ತಿಯಲ್ಲಿ ಆ ಜೀವರನ್ನು ನಿಯಮನೆ ಮಾಡ್ತಾನೆ. ಅವನನ್ನು ಅವನಿಗೆ ಆ ಶ್ರೇಷ್ಠತ್ವ ಹೇಗೆ ಬಂತು, ಏನು ಅವನಲ್ಲಿ ವಿಶೇಷ ಗುಣ ಅಂತ ಕೇಳಿದರೆ, ಇಲ್ಲಿದ್ದಾಗಲೇ ಇನ್ನೊಂದು ಕಡೆ ಇರತಕ್ಕಂತಹ ಸಾಮರ್ಥ್ಯ ಅವನಿಗಿದೆ. ಹಾಗೆ ಶಯಾನೋ ಯಾತಿ ಸರ್ವತಃ, ಮಲಗಿದ್ದಾಗಲೇ ಎಲ್ಲ ಕಡೆ ವ್ಯಾಪಿಸಿಕ್ಕಿರ್ತಂತಹ ಸಂಚಾರ ಮಾಡತಕ್ಕಂತಹ ಶಕ್ತಿ ಅವನಲ್ಲಿ ಇದೆ, ನಮ್ಮಲ್ಲೂ ಇದೆ. ಬಿಂಬ ಅವನು